ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಬಹುಮನಿ ಸಾಮ್ರಾಜ್ಯ, ಈ ಒಂದು ಸಾಮ್ರಾಜ್ಯದ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತು ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋಣ. ಆತ್ಮೀಯರ, ಕ್ರಿಸ್ತಶಕ 1347 ಬಹುಮನಿ ಸಾಮ್ರಾಜ್ಯವನ್ನು ಅಲ್ಲಾವುದ್ದೀನ್ ಹಸನ್ ಗಂಗು ಅಂತಕ್ಕಂಥವ್ರು ಸ್ಥಾಪನೆ ಮಾಡಿದರು. 1347 ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಬಹುಮನಿ ಸಾಮ್ರಾಜ್ಯವನ್ನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾರ್ ಅವರು ಸ್ಥಾಪನೆ ಮಾಡಿದರು. 1347 1686 ಈ ಒಂದು ಮನೆತನ ಆಳ್ವಿಕೆಯನ್ನು ನಡೆಸಿತು. ಯಾವಾಗ 1347 1686 ಅರೆ ಇದ್ರ ಟೈಮಿಂಗ್ ಏನ್ರಿ? 1347 1686 ಈ ಒಂದು ರಾಜಮನೆತನ ಆಳ್ವಿಕೆಯನ್ನು ನಡೆಸ್ತು. 1ನೇ ಮೊಹಮ್ಮದ್ ಶಾ, 2ನೇ ಮೊಹಮ್ಮದ್ ಶಾ, ಫಿರೋಜ್ ಶಾ, 1ನೇ ಇಬ್ರಾಹಿಂ ಆದಿಲ್ ಶಾ, 2ನೇ ಇಬ್ರಾಹಿಂ ಆದಿಲ್ ಶಾ ಬಹುಮನಿ ರಾಜ್ಯವನ್ನು ಆಳಿರ್ತಕ್ಕಂಥ ಪ್ರಮುಖ ಅರಸರು. ಕಲಬುರಗಿಯು ಬಹುಮನ ರಾಜಧಾನಿಯ ಒಂದೇನಾಗಿತ್ತು ಅಂತಂದ್ರೆ ರಾಜಧಾನಿಯಾಗಿತ್ತು. ಕಲಬುರಗಿ ಅಂತಕ್ಕಂಥದ್ದು ಏನಿವತ್ತು ಗುಲ್ಬರ್ಗ ಅಂತ ಕರಿತೀವಿ, ಮತ್ತು ಕಲಬುರಗಿ ಅಂತ ಕರಿತೀವಿ. ಈ ಒಂದು ಪ್ರದೇಶ ಬಹುಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಆದ್ಮೇಲೆ ಮೊಹಮ್ಮದ್ ಗವಾನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಆಡಳಿತಗಾರ ಈ ಒಂದು ಸಮಯದಲ್ಲಿ ಭಾಳ ಹೆಸರುವಾಸಿಯಾಗಿದ್ದಾನೆ. ಮೊಹಮ್ಮದ್ ಗವಾನನ ಬಗ್ಗೆ ನಾವು ನೋಡೋದಾದರೆ, ಮೊಹಮ್ಮದ್ ಗವಾನ್ ಈತ ಒಬ್ಬ ಶ್ರೇಷ್ಠ, ನಿಷ್ಠಾವಂತ ಹಾಗೂ ಸಾರ್ಥಕತೆಯಿಂದ ನಡೆಸಿರುವ ಒಂದು ಆಡಳಿತ ಬಹಳ ಖ್ಯಾತಿಗೆ ಪಾತ್ರವಾಗಿದೆ. ಆತ್ಮೀಯರೆ, ಇವನು ಪ್ರಧಾನಮಂತ್ರಿಯ ಸ್ಥಾನದೊಳಗಿದ್ದ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿಯ ಸ್ಥಾನದಲ್ಲಿದ್ದುಕೊಂಡು ಬಹುಮನಿ ಸಾಮ್ರಾಜ್ಯದ ಕೀರ್ತಿಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿರತಕ್ಕಂಥದ್ದು ಕಂಡುಬರ್ತಾ ಇದೆ. ಇನ್ನು ಬಹುಮನಿ ಸುಲ್ತಾನರಾಗಿರ್ತಕ್ಕಂಥ ಹುಮಾಯೂನು, ನಿಜಾಮ್ ಶಾ, 3ನೇ ಮೊಹಮ್ಮದ್ ಶಾನ ಆಳ್ವಿಕೆಯೊಳಗೆ ಪ್ರಧಾನಮಂತ್ರಿಯಾಗಿದ್ದಾಗ ಗೋವಾ ಕೊಂಕಣ ಕಂಚಿಗಳ ಮೇಲೆ ದಾಳಿ ಮಾಡಿ ಬಹುಮನಿ ಸಾಮ್ರಾಜ್ಯವನ್ನು ವಿಸ್ತರಿಸೊಳಗೆ ಪ್ರಮುಖವಾದಂಥ ಪಾತ್ರವನ್ನು ಈತ ವಹಿಸಿದ್ದಾನೆ. ಶತ್ರುಗಳ ಕುತಂತ್ರ ಮಾಡಿ ಅವನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅದರಿಂದ ಏನಾಯಿತು ಅಂತಂತಂದ್ರೆ, ಆ ಒಬ್ಬ ಸುಲ್ತಾನಿಗೆ ಈತನ ಮೇಲೆ ಅನುಮಾನ ಬರುವ ರೀತಿ ಮಾಡಿ ಈತನ ಶಿರಚ್ಛೇದವನ್ನು ಮಾಡಿಸಿದರು. ಇಂಥ ಒಂದು ಕುತಂತ್ರಕ್ಕೆ ಗುರಿಯಾಗಿ ಈ ಒಬ್ಬ ಮೊಹಮ್ಮದ್ ಗವಾನ್ ತನ್ನ ಪ್ರಾಣವನ್ನು ತ್ಯಜಿಸಿದ. ಆದರೆ ಬಹುಮನಿ ಸಾಮ್ರಾಜ್ಯಕ್ಕಾಗಿ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ ಈತ. ನಂತರದಲ್ಲಿ ಈ ಒಂದು ಮೊಹಮ್ಮದ್ ಗವಾನ್ ನಂತರ ಈ ಒಂದು ಬಹುಮನಿ ಸಾಮ್ರಾಜ್ಯ ಅಂತಕ್ಕಂಥದ್ದು 5 ಭಾಗಗಳಿಗೆ ಒಡೆದು ಹೋಯಿತು. ಮೊದಲನೇದಾಗಿ ಅಹಮದ್ ನಗರದ ನಿಜಾಮ್ ಶಾಹಿ, 2ನೇದು ಬಿಜಾಪುರದ ಆದಿಲ್ ಶಾಹಿ, 3ನೇದು ಬಿರಾರ್ನ ಇಮಾದ್ ಶಾಹಿ, 4ನೇದು ಬಿದರ್ನ ಬರೀದ್ ಶಾಹಿ, 5ನೇದು ಗೋಲ್ಕಂಡದ ಕುತಬ್ ಶಾಹಿ. ಈ ಒಂದು ಶಾಹಿ ಮಂತನದ ಬಗ್ಗೆ ವಿಸ್ತಾರಿತವಾಗಿ ತಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಆದಿಲ್ ಶಾಹಿಗಳೊಳಗೆ 2ನೇ ಇಬ್ರಾಹಿಂ ಶಾಹಿ ಶ್ರೇಷ್ಠ ದೊರೆಯಾಗಿದ್ದ. ಇವನು ರಾಜಕೀಯವಾಗಿ ಬಿಜಾಪುರವನ್ನು ವೈಭವದ ಉತ್ತುಂಗಕ್ಕೆ ಏರಿಸಿದ ಖ್ಯಾತಿಗೆ ಪಾತ್ರವಾಗಿದ್ದಾನೆ. ಬಹುಮನಿ ಮತ್ತು ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ತಮ್ಮ ಆಡಳಿತವನ್ನು ಕೇಂದ್ರ, ಪ್ರಾಂತೀಯ ಮತ್ತು ಗ್ರಾಮ ಮಟ್ಟದೊಳಗೆ ವ್ಯವಸ್ಥಿತಗೊಳಿಸಿರ್ತಕ್ಕಂಥ ಖ್ಯಾತಿಯೂ ಕೂಡ ಇವರು ಪಾತ್ರರಾಗಿದ್ದಾರೆ. ಇವರ ಮಂತ್ರಿಮಂಡಲಕ್ಕೆ ಮಜ್ಜಿಸ್ ಇ ಇಲ್ಬಿತ್ ಅಂತ ಕರಿತಾ ಇದ್ದರು. ಭೂಕಂದಾಯ ಅಂತಕ್ಕಂಥದ್ದು ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ವೃತ್ತಿಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದರು. ಒಟ್ಟು 50 ಬಗೆಯ ತೆರಿಗೆಗಳು ಈ ಒಂದು ಸಾಮ್ರಾಜ್ಯದೊಳಗೆ ಇದ್ದವು. ರಾಜ್ಯದಲ್ಲಿ 4 ಬಗೆಯ ಸೈನಿಕ ವರ್ಗಗಳಿದ್ದು, ಒಂದು ಪದಾತಿ, 2ನೇದು ಅಶ್ವದಳ, 3ನೇದು ಗಜದಳ, 4ನೇದು ಸಿಡಿಮದ್ದು ಪಡೆಗಳು, ಹೀಗೆ 4 ವರ್ಗಗಳು ಕೂಡ ಇದ್ದವು. ನಂತರ ಕೃಷಿಯು ಗ್ರಾಮದ ಜೀವನದ ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಉದ್ಯೋಗವಾಗಿತ್ತು. ಕೃಷಿಯು ಗ್ರಾಮ ಜೀವನದ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗ ಆಗಿತ್ತು. ನೇಕಾರಿಕೆ, ಚರ್ಮಗಾರಿಕೆ, ಕುಂಬಾರಿಕೆ, ಬಡಗಿತನ, ಅಕ್ಕಸಾಲಿಗತನ ಮುಂತಾದವುಗಳು ಇತರ ವೃತ್ತಿಗಳು ಕೂಡ ಇಲ್ಲಾಗಿದ್ದು. ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳು ಚಲನೊಳಗಿದ್ದು, ಹಾಗೆ ಈ ಅರಸರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಹೊಂದಿತ್ತು. ಇನ್ನು ಮಕ್ತಬ್ ಎಂಬ ಶಾಲೆಗಳು ಕೂಡ ಈ ಒಂದು ಕಾಲದೊಳಗಿದ್ದು, ಈ ಶಾಲೆಗಳ ಒಳಗೆ ಅಕ್ಷರ ಜ್ಞಾನ, ಕಾನೂನು ಜ್ಞಾನ, ಹಾಗೆ ಕಾವ್ಯ ಅಲಂಕಾರಗಳನ್ನು ಬೋಧಿಸಲಾಗ್ತಾ ಇತ್ತು. ಮದರಸವನ್ನು ಇವರು ಸ್ಥಾಪನೆ ಮಾಡಿದರು. ಇದೊಂದು 3 ಅಂತಸ್ತಿನ ಕಟ್ಟಡ ಆಗಿತ್ತು. ಸುಲ್ತಾನರು ಇಂಡೋ ಸಾರ್ಸನಿಕ್ ಶೈಲಿಯನ್ನು ಬಳಸಿದ್ರಿದ್ರೊಳಗೆ.
ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ ಹಾಗೂ ಗಗನ್ ಮಹಲ್ ಸುಲ್ತಾನರ ಒಂದು ಪ್ರಮುಖ ಸ್ಮಾರಕಗಳಾಗಿದ್ದಾವೆ. ಗೋಲ್ ಗುಂಬಜ್ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಕಟ್ಟಡ. ಇದನ್ನು ನಿರ್ಮಿಸಿದವನು ಮೊಹಮ್ಮದ್ ಆದಿಲ್ ಶಾ. 1626 ಈ ಒಂದು ಕಟ್ಟಡದ ರಚನೆ ಪ್ರಾರಂಭವಾಗಿ 1656 ಮುಕ್ತಾಯಗೊಳ್ತು. ಇದೊಂದು ಪಿಸುಗುಟ್ಟತಕ್ಕಂಥ ಒಂದು ಗುಮ್ಮಟವಾಗಿದೆ. ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅಂತಕ್ಕಂಥ ಖ್ಯಾತಿಯೂ ಕೂಡ ಇದು ಪಾತ್ರವಾಗಿದೆ. ಇದು ಬಹುಮನಿ ಸಾಮ್ರಾಜ್ಯದ ಒಂದು ಆಡಳಿತವೇಕರಿ ಹಾಗೂ ಬಹುಮನಿ ಸಾಮ್ರಾಜ್ಯದ ಕೆಲವೊಂದಿಷ್ಟು ವಿಚಾರಗಳಾಗಿದ್ದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ರಾಜಮನೆತನವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಹಾಗೂ ಮತ್ತೊಂದಿಷ್ಟು ಇತಿಹಾಸದ ಕುರಿತಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಈ ಒಂದು ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ತಮ್ಮ ಫ್ರೆಂಡ್ಸ್ಗಳನ್ನು ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸ್ರಿ ಅಂತಕ್ಕಂಥ ಮನವಿಯನ್ನು ತಮ್ಮಕೊಂಡು ತಮ್ಮೊಂದಿಗೆ ಮಾಡಿಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.